ಮಾನಸಿಕ ಅಸ್ವಸ್ಥನಾದಂತ ಮಗನನ್ನ ಕಳ್ಕೊಂಡು ಸಾಕಷ್ಟು ರೋದನೆಯನ್ನ ಪಡ್ತಾ ಇರ್ತಕ್ಕಂತ ತಾಯಿ ತಮಿಳುನಾಡಿಂದ ಹುಡುಕೊಂಡು ಬಂದಿದ್ದಾರೆ. ಕೊನೆಗೆ ನಡೆದಿದ್ದು ನಿಜವಾಗ್ಲೂ ಮಂಜುನಾಥ ಸ್ವಾಮಿಯ ಪವಾಡ ಅಂತಾನು ಹೇಳ್ಬೋದು, ಶ್ರೀ ಧರ್ಮಶನೇಶ್ವರ ಸ್ವಾಮಿಯ ಪವಾಡ ಅಂತಾನು ಕೂಡ ಹೇಳ್ಬೋದು. ನೇತ್ರಾವತಿ ಒಳೆ ಹತ್ರ ಮಿಸ್ ಆದವನು ಬರೋಬ್ಬರಿ ಒಂದು ತಿಂಗಳಾದ್ರೂ ಕೂಡ ಅವರಿಗೆ ಪತ್ತೆ ಆಗೋದಿಲ್ಲ. ನಾವು ಮಾಡುವಂತ ಪ್ರತಿ ಒಂದು ವಿಡಿಯೋಗಳು ಹೊರ ರಾಜ್ಯಕ್ಕೂ ಕೂಡ ತಲುಪ್ತಾ ಇದೆ ಅಂದ್ರೆ ಬಹಳ ಖುಷಿ ಕೊಡುವಂತ ವಿಚಾರ. ಇವತ್ತು ಈ ವಿಡಿಯೋ ಅಂದ್ರೆ ನಾವು ಮಾಡಿದಂತ ವಿಡಿಯೋ ತಮಿಳ್ನಾಡಿಗೆ ತಲುಪಿ ತಮಿಳ್ನಾಡಿಂದ ಒಬ್ರು ತಾಯಿ ಬಂದಿದ್ದಾರೆ. ನಿಜವಾಗ್ಲೂ ಮಾನಸಿಕ ಅಸ್ವಸ್ಥನಾದಂತ ಮಗನನ್ನ ಕಳ್ಕೊಂಡು ಸಾಕಷ್ಟು ರೋದನೆಯನ್ನ ಪಡ್ತಾ ಇರ್ತಕ್ಕಂತ ತಾಯಿ ತಮಿಳ್ನಾಡಿಂದ ಹುಡ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ಆಲ್ರೆಡಿ ಮಲೆನಾಡಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಸೊ ಯಾವ ವ್ಯಕ್ತಿ ಎಲ್ಲಿ ಕೊಚ್ಕೊಂಡು ಹೋಗ್ತಾನೆ ಏನಾಗ್ತಾನೆ ಅಂತ ಹೇಳಕ್ ಬರಲ್ಲ. ಸೊ ಅಂಥದ್ರಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥ ಯುವಕನನ್ನ ರಕ್ಷಣೆ ಮಾಡಿದೀವಿ. ಇವರಿಗೆ ತಮಿಳ್ನಾಡಿಗೆ ವಿಷಯ ಹೇಗೆ ತಲುಪ್ತು ಅನ್ನೋದನ್ನ ಪ್ರತಿಯೊಂದು ಕೂಡ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಸೊ ಆ ವ್ಯಕ್ತಿ ಮಳೆಯಲ್ಲಿ ಮಲಗ್ತಾ ಮಾನಸಿಕ ಅಸ್ವಸ್ಥರಾಗಿಂದ ಅವ್ರು ಯಾರು ಏನು ಅಂತ ಯಾರು ಕೂಡ ಕೇಳೋರು ಕೂಡ ಇರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರವಿ ಕಕ್ಕೆಪದವು ಅಣ್ಣ ಅವರು ಸೊ ಆ ಯುವಕನನ್ನ ರಕ್ಷಣೆ ಮಾಡಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕಳಿಸ್ಕೊಟ್ಟಿರ್ತಾರೆ. ಸೊ ಆ ವಿಡಿಯೋನ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ಸೊ ಅವರ ಮನೆಯವರು ಬಂದಿದ್ದಾರೆ. ಏಂ ಕಾವಲಮ್ಮ ಒಳ್ಳೆ ಕೊಡಕ್ಕೆ ಕಾವಲ್ಲ, ಇನ್ ರೋಜ್ಲ ಇನ್ ಮಿಸ್ ಐ ಒಂದು ತಿಂಗಳಾಗಿದೆ ಅಂತೆ ಮಿಸ್ ಆಗಿ. ಎಂದಕ್ಕೆ ಮಿಸ್ ಆಗಿ ಅಕ್ಕಡ ಮೀರು ತಮಿಳ್ನಾಡು ನಿಂಚಿ ಕರ್ನಾಟಕಕ್ಕೆ ಎಂದು ವಚ್ಚಾರ ಮೀರು ಗುಡಿಗೆ? ಯಾವ ಗುಡಿಗೆ? ಧರ್ಮಸ್ಥಳ. ಸೊ ಇವ್ರೇನ್ ಮಾಡ್ತಾರೆ, ತಮಿಳ್ನಾಡಿಂದ ಧರ್ಮಸ್ಥಳಕ್ಕೆ ಯಾತ್ರೆಗೆ ಅಂತ ಬರ್ತಾರೆ. ಬಟ್ ಧರ್ಮಸ್ಥಳದಲ್ಲಿ ಮಿಸ್ ಆದಂತವನು ಪತ್ತೆ ಆಗೋದು ಬಂದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ಸೊ ಏಂ ಕಾವಲ್ಲಿ ಇವಳು? ತೋಡ್ಕಣ್ರಮ್ಮ, ತೋಡ್ಕಣ್ರಮ್ಮ. ಇವ್ರೇನಂತ ಹೇಳಿದ್ರೆ ಪಾಪ ಧರ್ಮಸ್ಥಳ ಯಾತ್ರೆಗೆ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದಿರ್ತಾರೆ. ಕಾರಣ ಏನಂತ ಹೇಳಿದ್ರೆ ಅವ್ರಿಗೆ 30 ವರ್ಷ, ಇವಾಗ 30 ವರ್ಷ ಆದ್ರೂ ಕೂಡ ಸರಿಯಾಗಿ ಅವ್ರಿಗೆ ಜ್ಞಾನ ಇಲ್ಲ, ಕೊಂಚ ಪ್ರಾಬ್ಲಮ್ ಮುಂದೆ ಅನ್ಕೊಂಡಾನ. ಅಂದ್ರೆ ಮೆಂಟಲಿ ಅಪ್ಸೆಟೆಡ್ ಆಗಿರೋದ್ರಿಂದ ಅವ್ರಿಗೆ ಒಳ್ಳೇದಾಗ್ಲಿ, ಬೇಗ ಗುಣ ಆಗ್ಲಿ, ಬೇಗ ಮದ್ವೆ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಬಂದಿರ್ತಾರೆ. ಇವರು ತಾಯಿ ಪಾಪ ಒಂದು ದಿವಸ ಫುಲ್ಲು ಧರ್ಮಸ್ಥಳದಲ್ಲಿ ಹುಡುಕಾಟವನ್ನ ನಡೆಸಿ ಕೊನೆಗೆ ಮಂಜುನಾಥ ಸ್ವಾಮಿಗೆ ಕೈ ಮುಗಿದ್ಬಿಟ್ಟು ಹೋಗ್ತಾರೆ, ಸ್ವಾಮಿ ನನ್ನ ಮಗ ಎಲ್ಲಾದ್ರೂ ಬೇಗ ಮನೆಗೆ ಬರಲಿ ಅಂತ. ನೀವೆಲ್ಲರ ಶೇರ್ ಮಾಡಿದ್ದಕ್ಕೆ ಇವಾಗ ಅವರು ತಮಿಳ್ನಾಡಿಗೆ ಮತ್ತೆ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಈ ವಿಡಿಯೋ ಶೇರ್ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ, ಈ ತರ ಪುಣ್ಯದ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ತಮಿಳ್ನಾಡಿಂದ ಬಂದ್ರು, ಕರ್ನಾಟಕದಲ್ಲಿ ಮಿಸ್ ಆದ್ರು, ಕೊನೆಗೆ ಅವರನ್ನ ರಕ್ಷಣೆ ಮಾಡಿ ಕನ್ನಡಿಗರ ಆಶೀರ್ವಾದದಿಂದ ತಮಿಳ್ನಾಡಿಗೆ ಮತ್ತೆ ಕಳಿಸ್ತಾ ಇದೀವಿ. ಇಲ್ಲಿ ಯಾವುದೇ ದೇಶ ಯಾವುದೇ ಭಾಷೆ ಅಂತ ಬರೋದಿಲ್ಲ, ಮಾನವೀಯತೆ ಅಷ್ಟೇ. ತಮಿಳ್ನಾಡಾಗ್ಲಿ, ಆಂಧ್ರ ಆಗ್ಲಿ, ತೆಲಂಗಾಣ ಆಗ್ಲಿ, ಮತ್ತೊಂದು ಯಾವುದೇ ರಾಜ್ಯ ಆಗಿರ್ಲಿ, ನಾವೆಲ್ಲರೂ ಒಂದೇ ಅನ್ನೋ ತರ ಈ ಒಂದು ಸೇವೆನ ಮಾಡೋಣ. ಮಾನವೀಯತೆ ಗುಣಗಳಿಗೆ ಎಲ್ಲರೂ ಕೂಡ ಒತ್ತುಕೊಳ್ಳೋಣ. ಎಲ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡಲಿ. ಜೈ ಹಿಂದ್, ಜೈ ಕಂಟಕ ಮಾತೆ. ಶನೇಶ್ವರ ಒಳ್ಳೇದ್ ಮಾಡಿ. ನಮಸ್ಕಾರ.